ಸಮಯ ನಮ್ಮನ್ನು ಕಾಯುವುದಿಲ್ಲ. ಸಮಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ನೀಡಿಕೊಳ್ಳಬೇಕಾಗಿದೆ. ನೀವೆಲ್ಲಾದರೂ ಒಂದು ವರ್ಷದ ಬೆಲೆಯನ್ನು ತಿಳಿಯಬೇಕಾದರೆ ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳನ್ನು ಕೇಳಿ. ಒಂದು ತಿಂಗಳ ಬೆಲೆಯನ್ನು ತಿಳಿಯಬೇಕಾದರೆ ಅಕಾಲಿಕ ಮಗುವಿಗೆ ಜನ್ಮವನ್ನು ನೀಡಿದ ತಾಯಿಯನ್ನು ಕೇಳಿ. ಒಂದು ವಾರದ ಬೆಲೆಯನ್ನು ತಿಳಿಯಬೇಕಾದರೆ ವಾರಪತ್ರಿಕೆಯ ಸಂಪಾದಕರನ್ನು ಕೇಳಿ. ಒಂದು ದಿನದ ಬೆಲೆಯನ್ನು ತಿಳಿಯಬೇಕಾದರೆ ದಿನಗೂಲಿ ನೌಕರರನ್ನು ಕೇಳಿ. ಒಂದು ಗಂಟೆಯ ಬೆಲೆಯನ್ನು ತಿಳಿಯಬೇಕಾದರೆ ಪರಸ್ಪರ ಭೇಟಿಯಾಗಲು ಕಾದಿರುವಂತಹ ಪ್ರೇಮಿಗಳನ್ನು ಕೇಳಿ. ಒಂದು ನಿಮಿಷದ ಬೆಲೆಯನ್ನು ತಿಳಿಯಬೇಕಾದರೆ ಅಪಘಾತದಿಂದ ಪಾರಾಗಿರುವಂತಹ ವ್ಯಕ್ತಿಯನ್ನು ಕೇಳಿ. ಒಂದು ಸೆಕೆಂಡಿನ ಬೆಲೆಯನ್ನು ತಿಳಿಯಬೇಕಾದರೆ ರೈಲು ತಪ್ಪಿಸಿಕೊಂಡಿರುವಂತಹ ವ್ಯಕ್ತಿಯನ್ನು ಕೇಳಿ. ಒಂದು ಮಿಲಿ ಸೆಕೆಂಡಿನ ಬೆಲೆಯನ್ನು ತಿಳಿಯಬೇಕಾದರೆ ಒಲಿಂಪಿಕ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುವಂತಹ ಓಟಗಾರನ್ನು ಕೇಳಿ. ಇದಿಷ್ಟು ಸಮಯದ ಪ್ರಾಮುಖ್ಯತೆಯನ್ನು ಆಗಿ ಮೂಡಿ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಸಮಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಿಕೊಂಡು ಹೋದರೆ ಮುಂದೊಂದು ದಿನ ಯಶಸ್ಸು ಖಂಡಿತ ಸಾಧ್ಯ.